ಏನ್ರಿ ರೇಖಾ, ನಿಮ್ ಸೊಸೆ ಇಲ್ಲಿ ಕಾಣಿಸ್ತಾನೆ ಇಲ್ಲ? ಅಯ್ಯೋ ಏನ್ ಹೇಳಲ್ರಿ ಕೋಕಿಲ ಅವರೇ, ನನ್ನ ಮಗನ ಜೊತೆ ಬೀದಿ ಸುತ್ತಕ್ಕೆ ಹೋಗೋಳೆ ಕಣ್ರಿ. ಅಲ್ಲ, ಮನೇಲಿ ಒಂದ್ ಲಾಡ್ ಪಾತ್ರೆ ಬಿದ್ದವೆ, ಇದನ್ನೆಲ್ಲ ಬುಟ್ ಬುಟ್ ಬೀದಿ ಸುತ್ತಕ್ಕೆ ಹೋಗೋಳಲ್ಲ. ಇವಳಿಗೇನ್ ಒಂದ್ ಚೂರಾದ್ರೂ ಜವಾಬ್ದಾರಿ ಆಯ್ತಾ? ಬರ್ಲಿ ತಾಳಿ, ಇನ್ನೊಂದ್ ನಾಲ್ಕು ಪಾತ್ರೆ ಹೆಚ್ಚಿಗೆ ಹಾಕ್ತೀನಿ, ಇವಳೇ ಸಫಲ್ ಮಾಡೋದು ತೊಳೆಯಕ್ಕಾಗದೆ. ಅಯ್ಯೋ ಅದ್ ಬುಡ್ರಿ, ನನ್ ಸೊಸೆ ಅಂತೂ ನನ್ ಕಣ್ ಮುಂದೇನೆ ನನ್ ಮಗನ್ ಕೈ ಕೈ ಹಿಡ್ಕೊಂಡು ಓಡಾಡ್ತಾಳೆ. ಸ್ವಲ್ಪನು ಡೀಸೆಂಟ್ರಿನೇ ಇಲ್ಲ. ಅಲ್ಲ ಕಣ್ರಿ, ನಿನ್ನೆ ನನ್ ಮಗ ನನಗ್ ನಾಲ್ಕು ಜೊತೆ ಲೆಗ್ಗಿನ್ಸ್ ತಂದ್ಕೊಟ್ಟ, ನನ್ ಸೊಸೆ ಅದಕ್ಕೆ ಹೊಟ್ಟೆ ಕಿಚ್ ಮಾಡ್ಕೊಂಡು ಕುತ್ಕೊಳ್ಳದ. ಅಲ್ಲ, ಇವಳು ಮಾತ್ರ ಚಡ್ಡಿ ಹಾಕೊಂಡು ಮನೆ ಫುಲ್ಲು ಓಡಾಡ್ಬೋದು, ನಾನ್ ಮಾತ್ರ ಲೆಗ್ಗಿನ್ಸ್ ಹಾಕೊಂಡ್ರೆ ಎಷ್ಟು ಹೊಟ್ಟೆ ಕಿಚ್ ಮಾಡ್ಕೊತಾಳೆ ಗೊತ್ತಾ? ನನಗ್ ಲೆಗ್ಗಿನ್ಸ್ ಹಾಕೊಳ್ದೆ ಇದ್ರೆ ನಿದ್ದೇನೆ ಬರಲ್ಲ ಕಣ್ರಿ. ಅಯ್ಯೋ ನನ್ ಸೊಸೆನೂ ಹಂಗೆ ಕಣ್ರಿ. ಅಲ್ಲ, ಮೊನ್ನೆ ನನ್ ಮಗನ್ ಜೊತೆ ಹನಿಮೂನಿಗೆ ಅಂತ ಸ್ವಿಟ್ಜರ್ಲ್ಯಾಂಡಿಗೆ ಹೋಯ್ತಿದ್ಲಲ್ಲ, ನಾನು ನಮ್ಮ ಯಜಮಾನ್ರು ಅಲ್ಲೇ ಮನೇಲಿ ಸೋಫಾ ಮೇಲೆ ಕೂತಿದ್ದೀವಿ ಕಣ್ರಿ. ಒಂದ್ ಮಾತು ಕರೀಲಿಲ್ಲ ಬತ್ತೀರಾ ಅಂತ. ನಾನು ನಮ್ಮ ಯಜಮಾನ್ರು ಹೋಗಿದ್ದಿದ್ರೆ ನಲ್ಲಿ ಫ್ಲೈಟಲ್ಲಿ ಜಾಗ ಸಾಕಾಯ್ತಿರ್ಲಿಲ್ವಾ?